ಬೆಂಗಳೂರಿನಲ್ಲಿ ಆತಂಕ ಹೆಚ್ಚಿಸಿದೆ ಬಿಎಫ್.7 ರೂಪಾಂತರಿ ವೈರಸ್ ರಾಜಧಾನಿಗೂ ಕಾಲಿಟ್ಟೇ ಬಿಡ್ತಾ ಚೀನಾ ಡೆಡ್ಲಿ ವೈರಸ್ ಬೆಂಗಳೂರಿನಲ್ಲಿ ಆತಂಕ ಹೆಚ್ಚಿಸಿದೆ ಬಿಎಫ್.7 ಡೆಡ್ಲಿ ವೈರಸ್ ರಾಜಧಾನಿಗೂ ಕಾಲಿಟ್ಟೇ ಬಿಡ್ತಾ ಚೀನಾದ ಡೆಡ್ಲಿ ವೈರಸ್ ಬೆಂಗಳೂರಿಗೆ ವಿದೇಶಿ ಪ್ರಯಾಣಿಕರಿಂದಲೇ ಕಂಟಕಾನ ಹೈ ರಿಸ್ಕ್ ದೇಶಗಳಿಂದ ಬಂದ 9 ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿರುವಂತದ್ದು ಬೆಂಗಳೂರಿನ ಏರ್‌ಪೋರ್ಟ್ ನಲ್ಲಿ ತಪಾಸಣೆ ವೇಳೆ ಈ ಸೋಂಕು ಪತ್ತೆಯಾಗಿದೆ 9 ಮಂದಿ ಪೈಕಿ 5 ರಿಗೆ ಹೋಮ್ ಕ್ವಾರಂಟೈನ್ 4 ರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಕಳೆದ 3 ದಿನಗಳಲ್ಲಿ 9 ಮಂದಿಗೆ ಕೊರೋನಾ ಪಾಸಿಟಿವ್ ಪತ್ತೆಯಾಗಿರುವಂತದ್ದು ಈ ಪೈಕಿ ಚೀನಾದಿಂದ ಬಂದಿರುವ ಓರ್ವನಿಗೆ ಕೊರೋನಾ ಸೋಂಕು ಇರೋದು ದೃಢಪಟ್ಟಿದೆ ವಿದೇಶದಿಂದ ಬಂದಿರುವ ಪ್ರಯಾಣಿಕರ ಮೇಲೆ ಆರೋಗ್ಯ ಇಲಾಖೆ ನಿಗಾ ವಹಿಸಿದೆ ಬೆಂಗಳೂರಿನಲ್ಲಿ ಬಿಎಫ್.7 ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ರೂಪಾಂತರಿ ವೈರಸ್ ಆತಂಕವನ್ನ ಹೆಚ್ಚಿಸಿರುವ ಹಿನ್ನೆಲೆಯಲ್ಲಿ ಈಗ ಮತ್ತೆ ಏರ್‌ಪೋರ್ಟ್ ನಲ್ಲಿ ತಪಾಸಣೆಯ ಸಂದರ್ಭದಲ್ಲಿ ಕಳೆದ 3 ದಿನಗಳಲ್ಲಿ 9 ಪ್ರಕರಣಗಳು ದಾಖಲಾಗಿರುವಂತದ್ದು ಇದರಲ್ಲಿ 5 ಮಂದಿಗೆ ಹೋಮ್ ಕ್ವಾರಂಟೈನ್ ಮಾಡಿದ್ರೆ ಇನ್ನು ಉಳಿದಂತಹ 4 ಮಂದಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಇದರಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ ಹೀಗಾಗಿ ಚೀನಾದಿಂದ ಬಂದಿರುವಂತಹ ಓರ್ವನಿಗೆ ಕೊರೋನಾ ಸೋಂಕು ತಗುಲಿರೋದು ಕೂಡ ದೃಢಪಟ್ಟಿದೆ ಹೈ ರಿಸ್ಕ್ ದೇಶಗಳಿಂದ ಬಂದಂತಹ 9 ಮಂದಿಗೆ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ ಏರ್‌ಪೋರ್ಟ್ ನಲ್ಲಿ ತಪಾಸಣೆಯ ಸಂದರ್ಭದಲ್ಲಿ ಈ ಸೋಂಕು ಪತ್ತೆಯಾಗಿರೋದು ತಿಳಿದುಬಂದಿದೆ ಕಳೆದ 3 ದಿನಗಳಲ್ಲಿ 9 ಪ್ರಕರಣಗಳು ಈಗ ದಾಖಲಾಗಿರುವಂತದ್ದು ಅಂದ್ರೆ ಇಲ್ಲಿ ಇಷ್ಟು ದಿನ ಏನ್ ಆಗಬಾರದು ಅಥವಾ ದೇಶಕ್ಕೆ ಈ ಸೋಂಕು ಬರಬಾರದು ಅಂತ ಏನೆಲ್ಲಾ ಮುನ್ನೆಚ್ಚರಿಕಾ ಕ್ರಮಗಳನ್ನ ತಗೋಬೇಕಾಗಿತ್ತು ಆ ಕ್ರಮಗಳನ್ನ ತಗೋಬೇಕು ಅಂತ ಇವತ್ತು ಮೀಟಿಂಗ್ ಅನ್ನು ಕರೆಯಲಾಗಿದೆ ಆ ಮೀಟಿಂಗ್ ಅಥವಾ ಮಾರ್ಗಸೂಚಿ ಹೊರಡಿಸೋಕು ಮುಂಚೆ ಈಗ 9 ಪ್ರಕರಣಗಳು ಪತ್ತೆಯಾಗಿರೋದು ನಿಜಕ್ಕೂ ಆತಂಕಕ್ಕೆ ಕಾರಣವಾಗಿದೆ ಹೆಚ್ಚಿನ ಮಾಹಿತಿಯನ್ನು ಪಡೆಕೊಳ್ಳೋಣ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ನೇರವಾಗಿ ಸಂಪರ್ಕದಲ್ಲಿದ್ದಾರೆ ಕೃಷ್ಣಮೂರ್ತಿ ಇದುವರೆಗೂ ಇಡೀ ದೇಶದ ಜನತೆ ಅಥವಾ ಅದರಲ್ಲೂ ನಮ್ಮ ಬೆಂಗಳೂರಿನ ಜನತೆ ಅನ್ಕೋತಾ ಇದ್ದಿದ್ದು ಯಾವುದೇ ಕಾರಣಕ್ಕೂ ಆ ಕೊರೋನಾ ಸೋಂಕು ಬರಬಾರದಪ್ಪ ನಮ್ಮ ದೇಶಕ್ಕೆ ಮತ್ತೆ ಅಂತ ಆದರೆ ಮಾರ್ಗಸೂಚಿ ಬಿಡುಗಡೆಗೂ ಮುನ್ನವೇ ಕೊರೋನಾ ಸೋಂಕು ಪತ್ತೆಯಾಗಿದೆ ಅನ್ನುವಂಥದ್ದು ಈಗ ಲಭ್ಯವಾಗಿರುವಂತ ಮಾಹಿತಿ ಹೆಚ್ಚಿನ ಅಪ್ಡೇಟ್ಸ್ ಏನು ಸಿಗುತ್ತೆ ಕೃಷ್ಣಮೂರ್ತಿ ವಿಚಾರದಲ್ಲಿ ರಜನಿ ರಾಜ್ಯ ರಾಜಧಾನಿ ಬೆಂಗಳೂರಿಗೆ ವಿದೇಶದಿಂದ ಬಂದಂತ ಪ್ರಯಾಣಿಕರೇ ಕಂಟಕ ಆಗ್ತಾರೆ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ ಒಂದ್ಕಡೆ ಕೋವಿಡ್ ಮೊದಲ ಅಲೆ ಎರಡನೇ ಅಲೆಯಲ್ಲಿ ವಿದೇಶದಿಂದ ಬಂದಂತ ಎಲ್ಲರನ್ನು ಕೂಡ ನಿರ್ಬಂಧ ಮಾಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡಿತ್ತು ಆದರೆ ವಿದೇಶದಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ವಿದೇಶದಲ್ಲಿ ಮರಣ ಮೃದಂಗವನ್ನ BF7 ವೈರಸ್ ಕೂಡ ಅಟ್ಟಾಸ ಮೆರೀತಾ ಇದೆ ಇಂಥ ಸಂದರ್ಭದಲ್ಲಿ ವಿದೇಶದಿಂದ ಬಂದಂತ ಯಾರರ ಮೇಲೆ ಕೂಡ ಸರ್ಕಾರ ಕಟ್ಟುನಿಟ್ಟಿನ ನಿಗಾವನ್ನ ಇಡುವಂತ ಪ್ರಯತ್ನವನ್ನ ಮಾಡಿಲ್ಲ ಕಳೆದ 3 ದಿನಗಳಿಂದ ನೋಡಿದಂತ ಸಂದರ್ಭದಲ್ಲಿ ವಿದೇಶದಲ್ಲಿ ಸೋಂಕಿತರ ಪ್ರಮಾಣ ಹೆಚ್ಚಳ ಆಗ್ತಾ ಇದೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ತೀವ್ರ ತಪಾಸಣೆ ಕೂಡ ಮಾಡ್ತಾ ಇದೆ ಇಂಥ ಸಂದರ್ಭದಲ್ಲಿ ಈಗ 9 ಜನರಿಗೆ ಕೋವಿಡ್ ಪಾಸಿಟಿವ್ ಇರೋದು ಕೂಡ ಪತ್ತೆಯಾಗಿದೆ ಅದರಲ್ಲಿ ಒಬ್ಬರು ವಿದೇಶದಿಂದ ಬಂದಿದ್ದಾರೆ ಅವರಿಗೆ ಈಗಾಗಲೇ ವಿದೇಶದಿಂದ ಬಂದಂತ ಅವರನ್ನ ಟೆಸ್ಟ್ ಅನ್ನು ಮಾಡಿ ಜಿನೋಮಿಕ್ ಸೀಕ್ವೆನ್ಸ್ಗೆ ಕೂಡ ಕಳಿಸಿದ್ದಾರೆ ಹೀಗಾಗಿ ಇದರ ಆತಂಕ ಭೀತಿ ರಾಜಧಾನಿ ಬೆಂಗಳೂರಿಗೂ ಕೂಡ ಕಾಡ್ತಾ ಇದೆ ಒಂದು ಕಡೆ ಯಾರೆಲ್ಲ ವಿದೇಶದಿಂದ ಬರ್ತಾ ಇದ್ರು ಅವರ ಮೇಲೆ ಅಜ್ಜಿನ ಕಂಡು ಇಡುವಂಥ ಪ್ರಯತ್ನವನ್ನು ಆರೋಗ್ಯ ಇಲಾಖೆ ಕೂಡ ಮಾಡಬೇಕಾಗಿತ್ತು ಆದರೆ ಇನ್ನೂ ಕೂಡ ಅದು BF7 ವೈರಸ್ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಪತ್ತೆಯಾಗಿಲ್ಲ ಬಹುಶಃ ಅದನ್ನು ಟೆಸ್ಟಿಂಗ್ ಮಾಡಿದ ನಂತರ ಯಾವ ರೀತಿಯ ವೈರಸ್ ಅನ್ನೋದು ಕೂಡ ಪತ್ತೆಯಾಗುವಂತ ಸಾಧ್ಯತೆ ಕೂಡ ಇದೆ ಸರ್ಕಾರ ಒಂದ್ ಕಡೆ ಕೋವಿಡ್ ಅನ್ನು ನಿಯಂತ್ರಣ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಸರ್ಕಾರ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಅಂಗವಾಗಿ ಕೂಡ ಸರ್ಕಾರ ಈಗಾಗಲೇ ಮಾರ್ಗಸೂಚಿಯನ್ನು ಕೂಡ ಬಿಡುಗಡೆ ಮಾಡಿದೆ ಆದರೆ ಇವತ್ತು ಕೂಡ ಸರ್ಕಾರ ಕೋವಿಡ್ ಅನ್ನು ನಿಯಂತ್ರಣ ಮಾಡಬೇಕು ವಿದೇಶದಲ್ಲಿರುವಂತಹ ಸೋಂಕನ್ನ ನಿಯಂತ್ರಣ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಸರ್ಕಾರ ಇವತ್ತು ಮತ್ತೊಂದು ಸುತ್ತಿನ ಮಾತುಕತೆ ಕೂಡ ನೋಡಿ ಮಾಡ್ತಾ ಇದ್ರೆ ಸಭೆಯನ್ನು ಕೂಡ ಮಾಡ್ತಾ ಇದೆ ಇದರ ಮುನ್ನವೇ ಇವಾಗ ರಾಜಧಾನಿ ಬೆಂಗಳೂರಿಗೆ ಚೀನಾ ವೈರಸ್ ಅಂದ್ರೆ BF7 ವೈರಸ್ ಬಂದೇ ಬಿಡ್ತಾ ಅನ್ನೋ ಆತಂಕ ಭೀತಿ ಕೂಡ ಕಾಡ್ತದೆ ಹೀಗಾಗಿ ರಾಜ್ಯ ಸರ್ಕಾರ ಯಾವ ರೀತಿ ವಿದೇಶದಿಂದ ಬಂದಂತ ಪ್ರಯಾಣಿಕರನ್ನು ನಿಯಂತ್ರಣ ಮಾಡಿ ಕೋವಿಡ್ ಅನ್ನ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗದಲ್ಲಿ ಯಾವ ರೀತಿ ಈ ಬಾರಿ ನಿಯಂತ್ರಣ ಮಾಡ್ತಾರೆ ಅನ್ನೋ ಕೂಡ ನೋಡಬೇಕಾಗಿದೆ ಒಂದು ವೇಳೆ ರಾಜ್ಯ ಸರ್ಕಾರ ಕೋವಿಡ್ ಮೊದಲ ಅಲೆ ಎರಡನೇ ಅಲೆಯಲ್ಲಿ ವಿದೇಶದಿಂದ ಬಂದಂತ ಎಲ್ಲ ಪ್ರಯಾಣಿಕರನ್ನ ಕೂಡ ಸರಿಯಾದಂತ ರೀತಿಯಲ್ಲಿ ನಿಭಾಯಿಸಕಾಗದೆ ಕೋವಿಡ್ ಸೋಂಕಿತರ ಸಂಖ್ಯೆ ಕೂಡ ಹೆಚ್ಚಳ ಆಯಿತು ಇಂಥ ಸಂದರ್ಭದಲ್ಲಿ ಸರ್ಕಾರ ಸಾಕಷ್ಟು ಚಾಲೆಂಜ್ ಅನ್ನು ಕೂಡ ಎದುರಿಸಬೇಕಾದ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು ಆದರೆ ಈಗ ಮತ್ತೆ ವಿದೇಶದಿಂದ ಒಬ್ಬರಿಗೆ ಕೋವಿಡ್ ಸೋಂಕು ಪತ್ತೆಯಾಗಿದ್ದು ಇನ್ನಷ್ಟು ಆತಂಕ ಭೀತಿ ರಾಜ್ಯ ರಾಜಧಾನಿ ಬೆಂಗಳೂರಿನ ಜನರನ್ನು ಕೂಡ ಈಗ ಕಾಡ್ತಾ ಇರುವಂಥದ್ದು
ರಜನಿ ಥ್ಯಾಂಕ್ ಯು. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ.